ಲೂಸಿಯಾ ಚಿತ್ರದ ಮೂಲಕ ಕನ್ನಡ ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡಿದ ಶ್ರುತಿ ಹರಿಹರನ್ ಅವರ ಮುತ್ತು ಮಗಳು ಹೇಗಿದ್ದಾಳೆ ಅಂತ ಈ ವಿಡಿಯೋದಲ್ಲಿ ನೋಡಬಹುದು ಇವರು ಹುಟ್ಟಿದ್ದು ಕೇರಳ ಆದರೆ ಬೆಳೆದದ್ದು ಬೆಂಗಳೂರು ಕನ್ನಡ ತಮಿಳು ಮತ್ತು ಮಲಯಾಳಂ ಸಿನಿಮಾಗಳಲ್ಲೂ ಕೂಡ ನಟಿಸಿದ್ದಾರೆ ಇವರು ನಟಿಸಿರುವ ಕೊನೆಯ ಸಿನಿಮಾ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿಡುಗಡೆಯಾದ ಮನೆ ಮಾರಾಟಕ್ಕಿದೆ ಸಿನಿಮಾ ಅದಕ್ಕೂ ಮುನ್ನ ನಾಚತರಾಮಿ ಎಂಬ ಸಿನಿಮಾದಲ್ಲಿ ನಟಿಸಿದ್ದಾರೆ ಇದಕ್ಕೆ ಅನೇಕ ಅವಾರ್ಡ್ಗಳು ಸಿಕ್ಕಿತ್ತು ಟು ಅಂಬಿನಿಂಗೆ ವಯಸ್ಸಾಯಿತು ತಾರಕ್ ಉಪೇಂದ್ರ ಮತ್ತೆ ಬಾ ರಾಜರಥ ಹೀಗೆ ಅನೇಕ ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ದಾರೆ ದೊಡ್ಡ ದೊಡ್ಡ ಸ್ಟಾರ್ ನಟರ ಜೊತೆ ಸ್ಕ್ರೀನ್ ಶೇರ್ ಮಾಡಿಕೊಂಡಿದ್ದಾರೆ ಕಿರಿಕ್ ಪಾರ್ಟಿ ಖ್ಯಾತಿಯ ರಕ್ಷಿತ್ ಶೆಟ್ಟಿ ಅವರ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಸಿನಿಮಾದಲ್ಲಿ ನಟಿಸಿದ್ದಾರೆ ಅದಕ್ಕೂ ಕೂಡ ಇವರಿಗೆ ಅವಾರ್ಡ್ ಸಿಕ್ಕಿತ್ತು ಇವರ ಪತಿಯ ಹೆಸರು ರಾಮ್ ಕುಮಾರ್ ಇವರ ಮದುವೆ ವಿಚಾರ ಕೆಲ ವರ್ಷಗಳ ಹಿಂದೆಯಷ್ಟೇ ಬಹಿರಂಗವಾಗಿತ್ತು ಇವರು ಯಾವಾಗ ಮದುವೆಯಾದ್ರು ಮತ್ತು ಮದುವೆ ಫೋಟೋಗಳು ಎಲ್ಲೂ ಕೂಡ ಸಿಕ್ಕಿಲ್ಲ ಕೆಲವು ವರ್ಷಗಳ ಹಿಂದಿಯಷ್ಟೇ ಮೀಟು ವಿವಾದಕ್ಕೆ ಕಾರಣವಾದ್ರು ಅದಾದ ಬಳಿಕ ಇವರಿಗೆ ಆಫರ್ಸ್ಗಳು ಕೂಡ ಕಡಿಮೆಯಾದ್ವು ನೀವು ವಿಡಿಯೋದಲ್ಲಿ ಶ್ರುತಿಯವರ ಮಗಳು ಹೇಗಿದ್ದಾಳೆ ನೋಡ್ತಿರಬಹುದು ಈ ಮುತ್ತು ಕಂದನ ಹೆಸರು ಜಾನಕಿ ಅಂತ ಸದ್ಯ ಶ್ರುತಿಯವರು ಬೆಂಗಳೂರಿನಲ್ಲಿ ವಾಸವಾಗಿದ್ದಾರೆ ಕೇರಳದಲ್ಲಿ ಇವರಿಗೆ ಸ್ವಂತ ಮನೆಯಿದೆ ಇವರ ಪತಿ ಸಹ ಮೂಲತಃ ಕೇರಳದವರು ಕಲಾರಿಪಟ್ಟು ಕಲಾವಿದ ಅದ್ಭುತವಾಗಿ ಡ್ಯಾನ್ಸ್ ಮಾಡ್ತಾರೆ ಡ್ಯಾನ್ಸ್ ಕೂಡ ಹೇಳಿಕೊಡ್ತಾರೆ ಶ್ರುತಿ ಅವರು ನಟನೆಗೂ ಮುನ್ನ ಬ್ಯಾಕ್ ಡ್ಯಾನ್ಸರ್ ಆಗಿದ್ರು ಅನೇಕ ಡ್ಯಾನ್ಸ್ ಕಾರ್ಯಕ್ರಮಗಳನ್ನ ನೀಡಿದ್ದಾರೆ ಇವರು ಕೂಡ ಕಷ್ಟಪಟ್ಟು ಮೇಲೆ ಬಂದ ಕಲಾವಿದೆ ಇವರು ನಟಿಸಿರುವ ಅನೇಕ ಸಿನಿಮಾಗಳಿಗೆ ಅವಾರ್ಡ್ ಕೂಡ ಸಿಕ್ಕಿದೆ ಇಲ್ಲಿಯ ತನಕ ಹದಿನೈದಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಸದ್ಯ ಶ್ರುತಿ ಅವರಿಗೆ ಮೂವತ್ತೊಂದು ವರ್ಷ ಮಗುವನ್ನ ನೋಡಿಕೊಂಡು ಮನೆಯಲ್ಲಿ ಆರಂಭವಾಗಿದ್ದಾರೆ ಸದ್ಯ ಚಿತ್ರರಂಗದಿಂದ ಬ್ರೇಕ್ ತೆಗೆದುಕೊಂಡಿರುವ ಇವರು ಮಗಳನ್ನೇ ಪ್ರಪಂಚ ಎಂದುಕೊಂಡಿದ್ದಾರೆ ನಿಮಗೂ ಕೂಡ ಶ್ರುತಿ ಅವರ ಸಿನಿಮಾಗಳು ಇಷ್ಟವಾಗಿದ್ರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು